ಅದರಿಂದ ಪೂರ್ಣಾತ್ಪೂರ್ಣ ಮುದಚ್ಛತೆ ನೋಡಿ ಹಾಗಿದೆ, ಪೂರ್ಣದಿಂದ ಪೂರ್ಣ ಹುಟ್ಟಿತು ಅಂತ ಹೇಳ್ತೀವಿ. ಅನಂತವಾದ ಪರಮಾತ್ಮನಿಂದ ಅನಂತವಾದ ಜೀವಾತ್ಮ ಹುಟ್ಟಿತು. ಇದು ಸಾಕಷ್ಟು ಸಲ ಚರ್ಚೆ ಆಗಿದೆ. ಅನಂತ ಇರೋದು ಒಂದೇ ಸಾಧ್ಯ ಜಗತ್ತಲ್ಲಿ. ಅನಂತ ಅಂದರೆ ಏನು? ಅಂತ್ಯ ಇಲ್ಲದದ್ದು, ಮೇರೆ ಇಲ್ಲದಂಥದ್ದು, ಮಿತಿ ಇಲ್ಲದಂಥದ್ದು, ಅದು ಒಂದೇ ಇರೋಕ್ಕೆ ಸಾಧ್ಯ. ದೇರ್ ಕ್ಯಾನ್ ಬಿ ಓನ್ಲಿ ಒನ್ ಯೂನಿವರ್ಸಲ್ ಸೆಟ್. ನಾವು ಸೆಟ್ ಥಿಯರಿ ಕಲಿಸ್ಬೇಕಾದ್ರೆ ಹೇಳ್ತೀವಿ, ಯೂನಿವರ್ಸಲ್ ಸೆಟ್ ಅಂದರೆ ಒಂದು ಇಡೀ ಪ್ರಪಂಚ ಒಂದು. ಕಲ್ಪನೆ ಮಾಡ್ಕೊಳ್ಳಿ, ನಾನು ಒಬ್ಬನೇ ಇದ್ದೆ ಪ್ರಪಂಚದಲ್ಲಿ ಅಂತ ಇಟ್ಕೊಡೆ, ಭಯ ಆಗುತ್ತೆ. ಇಡೀ ಪ್ರಪಂಚ ಒಬ್ಬರೇ ಇದ್ದರೆ 60-40 ಸೈಟು 30-40 ಸೈಟು ಬರುತ್ತೆ. ಇಡೀ ಪ್ರಪಂಚನೇ ನಿಮ್ಮದು, ಅದು ಇಡೀ ನಿಮ್ಮದೇ ಬೌಂಡ್ರಿ ಅದು. ಆದರೆ ಯಾರಾದರೂ ಬಂದು ಪ್ರಪಂಚವನ್ನು ಎರಡು ಭಾಗವನ್ನಾಗಿ ಮಾಡಿದ್ದೀನಿ ಅಂದರೆ ಒಂದು ಗೆರೆ ಬರುತ್ತೆ, ಒಂದು ಮಿತಿ ಬಂತು. ಒಂದರ ಮಿತಿ ಇನ್ನೊಂದಕ್ಕೂ ಮಿತಿ ಆಗ್ತದೆ. ಹಾಗೆ ಎರಡು ಅನಂತ ಇದ್ದರೆ ಒಂದು ಅನಂತ ಇನ್ನೊಂದರ ಅನಂತಕ್ಕೆ ಮಿತಿ ಆಗ್ತದೆ ಅಂತಿದೆ. ಇಲ್ಲಿ ಹಾಗಿಲ್ಲಲ್ಲ, ಹಾಗಾದ್ರೆ ಒಂದರಿಂದ ಇನ್ನೊಂದು ಬರೋದು ಹೇಗೆ? ಅದನ್ನು ನಮಗೆ ಹಾಡೆಲ್ಲ ಕೇಳಿದ್ದೀವಿ ನಾವು, ಸಿನಿಮಾದ್ದು, ಬೊಂಬೆಯ ಆಟವಯ್ಯ ಈ ಬ್ರಹ್ಮಾಂಡವೇ, ಅದರಿಂದ ಆ ದೇವನಾಡುವ ಬೊಂಬೆಯ ಆಟವಯ್ಯ. ಇದು ಸಗುಣ ರೂಪ, ದೇವರಿದ್ದಾನೆ, ಅವನು ಆರದ ಹಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಬ್ರಹ್ಮಾಂಡ ದೇವರನ್ನು ತೋರಿಸ್ತಾರೆ, ಆ ಬ್ರಹ್ಮಾಂಡ ದೇವರಿದ್ದಾನಲ್ಲ, ಈ ಬ್ರಹ್ಮಾಂಡ ಆಡಿದೆ, ಇದು ಬೊಂಬೆ ಆಟ. ಬೊಂಬೆ ಅನ್ನೋದು ಗುಣ ಬಂತು, ಮತ್ತೆ ಸಗುಣ ರೂಪ ಅದು. ನಾವೆಲ್ಲ ಬೊಂಬೆಗಾಟು, ನಾವೆಲ್ಲ ಹೇಳಲ್ಲ ಪ್ರಪಂಚ ಒಂದು ಆಟ ಇದ್ದ ಹಾಗೆ, ಭಗವಂತನಿಗೆ ಆಟ, ಅವನು ಬೇಕಾದಂಗೆ ಆಡಿಸ್ತಾನೆ, ತೆಗೆದುಹಾಕ್ತಾನೆ ಅಂತ ಹೇಳ್ತೀವಿ. ಹಾಕಿದಾಗ ನಾವು ಬೇರೆ ಅವನು ಬೇರೆ ಆಯಿತು. ಇದು ಸಗುಣ ದೃಷ್ಟಿ, ಸೌಪಾದಿಕ ದೃಷ್ಟಿ. ಇದನ್ನು ತೆಗೆದುಹಾಕೋದಾದರೆ ಅಲ್ಲಿಂದ ಇಲ್ಲಿ ಬಂತು, ಸಗುಣ ಜೀವಾತ್ಮ ಬಂತು. ನಿರ್ಗುಣವಾದಂತಹ ಪರಮಾತ್ಮದಿಂದ ಅದಕ್ಕೆ ನಾನು ಈ ಒಂದು ಕಲ್ಪನೆ ಮಾಡಿ, ನಾವೆಲ್ಲ ಗುರುಗಳು ಇದಕ್ಕೆ ಹಾಕ್ಕೊಂಡಿರ್ತೀವಿ ಅನ್ನೋದಕ್ಕೆ ನಮ್ಮ ಕುಲದೇವರು ಅಂತ ಒಂದಿರ್ತದೆ. ನಮಗೆ ದೇವರು ಅಂದರೆ ಅಲ್ಲಿಗೆ ಹೋಗ್ಬೇಕು, ನಾವು ಆ ಊರಿಗೆ ಹೋಗಬೇಕು. ಯಾರಿಗೋ ಒಬ್ಬರಿಗೆ ಬಾಲಾಜಿ ಕುಲದೇವರು, ನಮಗೆ ದೇವರು ಅಂದ ತಕ್ಷಣ ಬಾಲಾಜಿ ಕಣ್ಣು ಮುಂದೆ ಬರೋದು, ಹೌದಲ್ಲ? ಇನ್ನು ಕೆಲವರು ಪಾಂಡುರಂಗ ಕುಲದೇವರು, ದೇವರು ಅಂದರೆ ಅದೇ ಸೊಂಟದ ಮನೆ ಇಟ್ಕೊಂಡು ನಿಂತ್ಕೋಬೇಕು ಅವನು, ಹಾಗೆ ಇಟ್ಕೊಳ್ಳೋದ್ರೆ ಆಗೋದಿಲ್ಲ ಅದು. ಅದು ಹಾಗೆ ನಮ್ಗೆ ಬಂದಿರೋದು, ಅದನ್ನು ಸಗುಣ ರೂಪ, ನಾವು ಪೂಜೆ ಮಾಡೋ ಸಗುಣ ರೂಪ ಅದು. ಆದ್ದರಿಂದ ನನಗೆ ದೇವರು ಅಂದ ತಕ್ಷಣ ಅದು ರೂಪ ಕಣ್ಣು ಮುಂದೆ ಬರ್ತದಲ್ಲ, ಅದು ಸಗುಣ ರೂಪ ಬಂತು ಅಂದರೆ ಅದು ಕಾರ್ಯಕಾರಣ ಸಿದ್ಧಾಂತ ಎರಡಾಗುವಂಥದ್ದು. ಅದರ ಲಕ್ಷ್ಯ ಬರಬೇಕಾದ್ರೆ, ಐಕ್ಯ ಸಿದ್ಧಾಂತ ಬರಬೇಕಾದ್ರೆ, ಐತಿಕ ದೃಷ್ಟಿ ಬರಬೇಕಾದ್ರೆ ನಿರುಪಾಧಿಕ ದೃಷ್ಟಿ ಬೇಕು. ಭಗವಂತ ಅಂದಾಗ ಯಾವ ಆಕಾರ ಬರುತ್ತೆ ನಮಗೆ? ನಾನು ವೆಂಕಟೇಶ್ವರ ಅಂದ್ರೆ ಆಕಾರ ಬರುತ್ತೆ, ನರಸಿಂಹ ಅಂದ್ರೆ ಆಕಾರ ಬರುತ್ತೆ, ಆಂಜನೇಯ ಅಂದ್ರೆ ಆಕಾರ ಬರುತ್ತೆ, ರಾಮ ಕೃಷ್ಣ ಅಂದ್ರೆ ಆಕಾರ ಬರುತ್ತೆ. ಆದರೆ ಭಗವಂತ ಅಂದರೆ ಯಾವ ಆಕಾರವೂ ಇಲ್ಲ, ಅದು ನಿರ್ಗುಣ ಆಕಾರ. ಆ ಭಗವಂತ, ಭಗವಂತನಿಂದ ಈ ಜೀವಾತ್ಮ ಬಂತು ಹೇಗೆ ಅಂತ ತಿಳ್ಕೋಬೇಕು. ಈ ಜೀವಾತ್ಮ ಬರೋದು ಹೇಗೆ ಬಂತು? ಬಂದದ್ದು ಬೇರೆ ಅಲ್ಲ, ಅದು ಲಕ್ಷಾರ್ಥ ತಗೊಂಡಾಗ ನೀವು ಬಂದದ್ದು ಅಲ್ಲ, ಅದು ಅಲ್ಲೇ ಇತ್ತದು, ಅದರದೇ ಒಂದು ಭಾಗ. ನಮ್ಮ ಮನೆಯಲ್ಲಿ ಪೂರಿ ಮಾಡಬೇಕಾದ್ರೆ ಇಷ್ಟು ಹಿಟ್ಟು ನಾದಿ ಇಟ್ಕೊಂಡಿರ್ತಾರೆ, ಎಲ್ಲನೂ ಒಮ್ಮೆ ಎಣ್ಣೆಯಲ್ಲಿ ಹಾಕೋಲ್ಲ, ಒಂದು ಮುಷ್ಟಿಯಷ್ಟು ತಗೋತಾರೆ, ಮಾಡಿ ಅದನ್ನು ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಹಾಕಿದಾಗ ಒಂದು ಪೂರಿ, ಎರಡು ಪೂರಿ, 20-30 ಲೆಕ್ಕ ಹಾಕ್ತೀವಿ. 20 ಪೂರಿ ಆಯಿತು, 30 ಪೂರಿ ಆಯಿತು. 20 ಪೂರಿ ಎಲ್ಲಿಂದ ಬಂತದು? ಮೂಲ ವಸ್ತು ಅಲ್ಲಿಂದನೇ ಬಂದದ್ದು. ಆದ್ದರಿಂದ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಇದು ರೂಪಾಂತರ ಅಷ್ಟೇ. ಆದ್ದರಿಂದ ಜೀವಾತ್ಮ ಅನ್ನುವಂಥದ್ದು ಆ ಪರಮಾತ್ಮನ ಒಂದು ಅಂಶದ ರೂಪಾಂತರ. ನಾವೇ ಎಷ್ಟೋ ಸಲ ಮಾಡ್ತೀವಿ, ಗಾಳಿ ತುಂಬಿಸ್ಕೋಬೇಕು ಕಾರಲ್ಲಿ, ಸ್ಕೂಟ್ರಲ್ಲಿ, ಸೈಕಲಿಗೆ ಗಾಳಿ ತುಂಬಿಸ್ಕೋಬೇಕು ಟೈರಿಗೆ. ಗಾಳಿ ಎಲ್ಲಿಂದ ಬಂತದು? ಹೊರಗಡೆ ಇರುವಂಥ ಗಾಳಿನೇ ಆ ಸಕ್ಷನ್ ಪಂಪಿಂದ ಎಳ್ಕೊಂಡು ನಿಮ್ಮ ಟೈರಲ್ಲಿ ಹಾಕಿದರು. ಟಾಯರ್ ಒಳಗೆ ಇರೋ ತನಕ ಟಾಯರ್ ಗಾಳಿ, ಬಿಟ್ಟರೆ ವಾತಾವರಣ. ನೋಡಿ, ವಾತಾವರಣದ ಒಂದು ಭಾಗನ ಟಾಯರಿಗೆ ಬಂದಾಗ ಟಾಯರ್ ಗಾಳಿ ಆಯಿತು, ಬಿಟ್ಟರೆ ವಾತಾವರಣ ಸೇರ್ಕೊಂಡ್ಬಿಡ್ತು. ಇದನ್ನೇ ಡಿ ವಿ ಜಿ ಬರೀತಾರೆ, ಅತ್ಯದ್ಭುತವಾಗಿ ಬರೀತಾರಪ್ಪ. ಅದು ಇದಕ್ಕಿಂತ ಚೆನ್ನ ಬರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಮುಂದೆ ಯಾವಾಗ ಹೇಳಬೇಕಂತಿದೆ, ಕರೆಕ್ಟಾಗಿ ಹೇಳ್ಬಿಡ್ಬೇಕು. ಅದನ್ನು ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದಶೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಎಷ್ಟು ಚಂದದ ಪದ್ಯ ಇದು, ಎಷ್ಟು ರೀತಿ ಬೇಕಾದ್ರೆ ವ್ಯತ್ಯ ಮಾಡ್ಬೋದು ಇದನ್ನು. ಹಾಲಿನೊಳು ಬೆಣ್ಣೆ, ಹಾಲಿದೆ. ನಮ್ಮ ಡೇರಿಯವ್ರು ಏನು ಮಾಡಿ, ನಾವು ಮನೆಗೆ ಬಂದು ಕಾಸಿ ಆಮೇಲೆಲ್ಲ ಕಡಿತೇವೆ ಅದನ್ನು ಬೆಣ್ಣೆ ತೆಗಿಬೇಕಾದ್ರೆ. ಅಲ್ಲಿ ಅವ್ರು ಹಸಿ ಹಾಲೇ ತೆಗೆಬಿಡ್ತಾರೆ, ಬೆಣ್ಣೆ ತೆಗೆದಿರ್ತಾರೆ. ಹಸಿ ಹಾಲನ್ನು ಜೋರಾಗಿ ಚೆನ್ನಾಗಿ ಕಲಕ್ಬಿಟ್ರೆ, ಚೆನ್ನಾಗಿ ಮಿಕ್ಸರ್ ಹಾಕಿಬಿಟ್ರೆ ಬೆಣ್ಣೆ ಬಂದುಬಿಡ್ತದೆ. ಅರ್ಧಕ್ಕರ್ಧ ಬೆಣ್ಣೆ ತಗೊಂಡಿರ್ತಾರೆ ಮೊದಲೇ ಅವರು, ಸುಮ್ಮನೆ ನಿಮ್ಮ ತೃಪ್ತಿಗೋಸ್ಕರ ಒಂದು ಸ್ವಲ್ಪ ಇಟ್ಟಿರ್ತಾರೆ. ಬೆಣ್ಣೆ ಬರೋದೆಲ್ಲಿಂದ? ನೀವು ನೋಡಿ, ಅದು ಚೆನ್ನಾಗಿ ಕದಡ್ತಾ ಇದ್ದರೆ ಒಳಗೆ ಇದ್ದಂಥ ಬೆಣ್ಣೆ ಟಕ್ ಅಂತ ತೇಲಿ ಬಂದುಬಿಡ್ತದೆ ಮೇಲೆ. ಅದು ಮೊದಲು ಎಲ್ಲಿತ್ತು? ಹಾಲಿಂದೇ ಒಂದು ಅವಿಭಾಜ್ಯ ಅಂಗವಾಗಿತ್ತು, ಹಾಲೇ ಆಗಿತ್ತದು. ಯಾವುದೋ ಒಂದು ಹಂತದಲ್ಲಿ ಒಂದು ರೂಪ ಪಡ್ಕೊಂಡು ಮೇಲೆ ಬಂತು. ಹಾಲಿನೊಳು ಬೆಣ್ಣೆ
ಕಡಲೊಳಗೆ ನೀರ್ಗಲ್ಲವಲು. ಸಮುದ್ರದೊಳಗೆ ಐಸ್ಬರ್ಗ್ ಅಂತ ಬರ್ತದೆ. ಐಸ್ಬರ್ಗ್ ಅಂದ್ರೆ ಏನದು? ಐಸ್ ಅಂದ್ರೆ ನೀರೇ ತಾನೇ. ಅದು ನೀರು ಗಟ್ಟಿಯಾದಾಗ ಅದು ಮಂಜಿನ ರೂಪ ಬಂತು. ನೀರೇ ಒಂದು ಆಕಾರ ಗಟ್ಟಿಯಾದಾಗ ತೇಲೋಕ್ ಶುರು ಆಯಿತು. ಅದು ಬೇರೆ ಕಾಣುತ್ತೆ, ನಿಮ್ ಕಣ್ಣಿಗೆ ಕಾಣುತ್ತೆ, ಅದು ಬೇರೆ ಬೇರೆ ಕಾಣುತ್ತೆ. ಇದನ್ನು ನಾವು ಕಾರ್ಯಕಾರಣ ಸಂಬಂಧ ಅಂತ ಹೇಳ್ಬೋದು, ಸಗುಣ ದೃಷ್ಟಿ ಅಂತ ಹೇಳ್ಬೋದು, ಸೌಪಾದಿಕ ದೃಷ್ಟಿ ಅಂತ ಹೇಳ್ಬೋದು. ಐಸ್ ಅಂದ ತಕ್ಷಣ ಗಟ್ಟಿ ಅಂತ ಬರುತ್ತೆ, ನೀರು ಅಂದಾಗ ದ್ರವರೂಪ ಕಣ್ಮುಂದು ಬರ್ತದೆ. ಇದು ಗುಣಗಳು ಬರೋದ್ರಿಂದ ಸೌಪಾದಿಕ ದೃಷ್ಟಿ ಇದು. ಅದನ್ನು ನಿರುಪಾದಿಕ ದೃಷ್ಟಿ ಮಾಡಿ ಮಾಡಿದಾಗ ಐಸ್ ಅಂದರೆ ಏನು? ನೀರೇ, ಇದು ನೀರೇ, ಎರಡು ಒಂದೇನೆ. ಅದು ರೂಪಾಂತರ ಅಷ್ಟೇ, ಒಂದು ಗಟ್ಟಿ ಆದರೆ ಐಸ್ ಅಂತೀವಿ, ನೀರಾದರೆ ನೀರು ಅಂತೀನಿ. ಹಾಗೆ ಹಾಲಿ ನೋಡು ಬೆಣ್ಣೆ, ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಎಂಥ ಅದ್ಭುತ ಮಾತಿದು. ಅಮೇಯ ಅಂದರೆ ಇಮ್ಮೆಷರೇಬಲ್, ಅಳಿಲಿಕ್ಕೆ ಸಾಧ್ಯ ಇಲ್ಲ. ತೇಲುವುದು ಅಮೇಯ ಸತ್ವದಲ್ಲಿ, ಪರಮಾತ್ಮ ಅನ್ನುವಂಥ ಒಂದು ಅಮೇಯ ಸತ್ತ, ಅನಂತವಾದಂಥ ಅನಾದಿಯಾದಂಥ ಸತ್ವ ಏನಿದೆಯೋ, ಒಂದು ಚೈತನ್ಯ ಭೂಮಿಯೊಳಗಿದೆಯೋ, ಪ್ರಪಂಚದೊಳಗೆಲ್ಲ ಇದೆಯೋ, ಅದರೊಳಗೆ ಈ ಕಾಣಿಸ್ತಿರುವಂಥ ಜಗತ್ತಂತೇನಿದೆಯಲ್ಲ, ಅದು ಬೆಣ್ಣೆ ಥರ ತೇಲ್ತಾ ಇದೆ. ಬೆಣ್ಣೆ ಥರ ತೇಲ್ತದೆ ಅಂದರೆ ಅದು ಅಮೇಯ ಸತ್ವದ್ದೇ ಒಂದು ಭಾಗ. ಅದು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೇಯ ಅಂದರೆ ಅಳಿಬೋದಾದಂಥದ್ದು, ಪ್ರಪಂಚ ಅಳಿಬೋದಪ್ಪ. ಇಷ್ಟು ಡಯಾಮೀಟ್ರ್ ಇಷ್ಟಿದೆ, ಇಷ್ಟು ರೇಡಿಯಸ್ ಇದೆ, ತೂಕ ಇಷ್ಟಿದೆ, ಗ್ರಾವಿಟೇಷನ್ ಫೋರ್ಸ್ ಇಷ್ಟಿದೆ, ಎಲ್ಲ ಅಳಿಬೋದು, ಗುಣಗಳನ್ನು ಕೊಡ್ಬೋದು. ಅಮೇಯ ಸತ್ವದಲ್ಲಿ ಮೇಯ ಜಗ, ಅದಕ್ಕೆ ಹೇಳ್ತಾರೆ ಮೂಲ ದೆಸೆಯೊಳಗೊಂದು. ನೋಡಿದರೆ ಮೂಲ ದೆಸೆಯೊಳಗೆ ಒಂದೇ ಅದು, ಅದು ನೀರೇ. ಐಸ್ಬರ್ಗ್ ಆಗಲಿ, ನೀರಾಗಲಿ, ಐಸೇ ನೀರೇ. ಹಾಲು ಬೆಣ್ಣೆ ಮೂಲದಲ್ಲಿ ಹಾಲೇ. ಅದು ಮೂಲ ದೆಸೆಯೊಳಗೊಂದು, ಮಾಪನದ ಬಗೆಗೆರಡು, ಮೆಜರ್ಮೆಂಟಿಗೆ ಎರಡು. ನೀರು ಲಿಟ್ರಲ್ಲಿ ಅಳಿತೇವೆ, ಐಸನ್ನು ಕಿಲೋಗ್ರಾಮಲ್ಲಿ ಅಳಿತೇವೆ. ಬೆಣ್ಣೆ ಕಿಲೋಗ್ರಾಮಲ್ಲಿ, ಹಾಲನ್ನು ಲೀಟ್ರಲ್ಲಿ ಅಳಿಬೇಕು. ಈಗ ಹಾಲನ್ನು ಕಿಲೋಗ್ರಾಮೇ ಮಾಡೋದು ಬಂದಿದೆ, ಆಮದ್ದಾರೆ. ಇದು ಹಳೆ ಪದವಿ ಅಲ್ಲ, ಅದರಿಂದ ಇರುತ್ತೆ. ಮೂಲ ದೆಸೆಯೊಳಗೊಂದು, ಮಾಪನದ ಬಗೆಗೆರಡು, ಕನೆ ಸಾಲಂತೂ ಅದ್ಭುತ. ಅದು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಈಗ ನಾನು ಉಸಿರಾಡಿಸ್ತಾ ಇದ್ದೀನಿ, ಉಸಿರಾಡಿಸಿದಾಗ ನನಗೆ ಎಷ್ಟು ಸಾಧ್ಯ ಇದೆಯೋ, ನನ್ನ ಪುಪ್ಪುಸಕ್ಕೆ ಎಷ್ಟು ಸಾಧ್ಯ ಇದೆಯೋ, ಲಂಗ್ಸ್ಗೆ ಎಷ್ಟು ಸಾಧ್ಯ ಇದೆಯೋ, ಅಷ್ಟು ಗಾಳಿಯನ್ನು ಎಳ್ಕೋತೇನೆ ಒಳಗೆ ಹೇಳ್ಕೊಂಡಾಗ. ಅದು ನನ್ನ ಉಸಿರು ಅಂತೇನೆ. ನನ್ನ ಪುಪ್ಪುಸದ ಒಳಗೆ ಸೇರಿದಾಗ ಅದು ನನ್ನ ಉಸಿರಾಯಿತು, ಅದು ಹೊರಗಡೆ ಬಂದಾಗ ಗಾಳಿ ಆಯಿತು. ನಿಮ್ಮ ಗಾಳಿ ನನಗುಸಿರಾಗ್ತದೆ, ನಮ್ಮೆಲ್ಲರ ಗಾಳಿ ನಿಮಗುಸಿರಾಗ್ತದೆ. ಆದ್ದರಿಂದ ಹೊರಗಡೆ ಬಂದರೆ ಉಸಿರು, ಹೊರಗಡೆ ಇದ್ದರೆ ಗಾಳಿ, ಒಳಗಡೆ ಬಂದರೆ ಉಸಿರು. ಬೇರೆ ಅಲ್ಲ ಅದು. ಆ ಗಾಳಿಗೆ ಒಂದು ಆಕಾರವಾಗಿ ಒಂದು ದೇಹದೊಳಗೆ ಸೇರ್ಕೊಂಡಾಗ ಅದನ್ನು ಉಸಿರು ಅಂತೇನೆ, ಹೊರಗಡೆ ಬಂದಾಗ ಗಾಳಿ ಅಂತೀನಿ. ಇದನ್ನು ಹೇಳ್ತಾರೆ ಅವರು. ಈ ದೃಷ್ಟಿಯೊಳಗೆ ನಾವು ಇದನ್ನು ನೋಡಿದಾಗ, ಒಂದರಿಂದ ಅನಂತವಾದ ಪರಮಾತ್ಮನಿಂದ ಅನಂತವಾದ ಜೀವಾತ್ಮ ಹುಟ್ಟಿಸ್ತದೆ ಎಂದ. ಅನಂತವಾದದ್ದೇ ಜೀವಾತ್ಮ, ಯಾಕಂದರೆ ಅದರ ಆತ್ಮ ಅನಂತವಾದದ್ದು, ಅಲ್ಲಿಂದ ಬರ್ತದೆ ಅಂತ. ಮೊದಲನೇ ಸಾಲು ಜೀವಾತ್ಮ ಪರಮಾತ್ಮರ ಐಕ್ಯ ನಿರ್ಗುಣ ದೃಷ್ಟಿಯನ್ನು ತೋಚಿದರೆ, ಎರಡನೇ ಸಾಲು ಸಗುಣ ಪರಮಾತ್ಮ ಮತ್ತು ಸಗುಣ ಜೀವಾತ್ಮನ ಕಾರ್ಯಕಾರಣವನ್ನು ಕೂಡ ತೋರಿಸುತ್ತೆ. ಅಲ್ಲಿಂದ ಇಲ್ಲಿ ಬಂತ, ನಾವು ನೋಡಲ್ವಾ, ಭಗವಂತ ಸೃಷ್ಟಿ ಮಾಡಿದ ನಮ್ಮನ್ನೆಲ್ಲ. ನಾವೆಲ್ಲ ಭಗವಂತನ ಸೃಷ್ಟಿ ಅಂದಾಗ, ನಾವು ಭಗವಂತನ ಸೃಷ್ಟಿ ಅಂದಾಗ ಭಗವಂತನ ಒಂದು ಆಕಾರ ಕೊಡ್ತೇವೆ, ನಮಗೊಂದು ಆಕಾರ ಇದೆ, ಇದು ಕಾರ್ಯಕಾರಣ. ಮೂರನೇ ಸಾಲು ಎಷ್ಟು ಚೆನ್ನಾಗಿದೆ ನೋಡಿ, ಮೂರನೇ ಮತ್ತು ನಾಲ್ಕನೇ ಸಾಲು. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣವನ್ನು ಕಳೆದಾಗ ಪೂರ್ಣಮೇ ಉಳಿತದೆ ಅಂತ. ಅದಕ್ಕೆ ಬಹಳ ಚಂದ ಹೇಳ್ತಾರೆ ಶಂಕರಾಚಾರ್ಯರು, ಇಲ್ಲಿ ಸಾಮಾನ್ಯ ಗಣಿತ ಪ್ರಯೋಜನಕ್ಕೆ ಬರೋಲ್ಲ, ನಮ್ಮ ಶಾಲೆಯಲ್ಲಿ ಕಲಿತಂಥ ಗಣಿತ ಪ್ರಯೋಜನಕ್ಕೆ ಬರೋಲ್ಲ. ಪೂರ್ಣದಿಂದ ಪೂರ್ಣ ಕಳೆದ್ರೆ ಪೂರ್ಣ ಹೇಗೆ ಉಳಿತದೆ ಅಂತ ಹೇಳಿ ಇದನ್ನು ರಿಜೆಕ್ಟ್ ಮಾಡ್ತಾರೆ ಕೆಲವರು. ಪದಶಃ ಅನುವಾದ ಮಾಡಿದಾಗ ಅನಾಹುತ ಆಗುವಂಥದ್ದಿದು. ಯಾರೋ ಮಾಡ್ತಿದ್ರಂತೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ನಮ್ಮ ಪುರುಷ ಸೂಕ್ತದ ಮಾತು, ಚೂರುಚೂರು ಓದ್ಕೊಂಡಿದ್ದಾರೆ, ಓದಿದ್ರು ಅದನ್ನು. ಸಹಸ್ರ ಶೀರ್ಷ ಪುರುಷ, ಇದೆಂಗೆ ಸಾವಿರ ತಲೆ ಇರೋಕ್ಕೆ ಸಾಧ್ಯ ಇದೆಯಾ ಮನುಷ್ಯನಿಗೆ? ಇರ್ಬೋದೇನಪ್ಪ, ಇದ್ದಿರಬೇಕು ಅಂದ್ಕೊಂಡು, ಒಬ್ಬ ಮನುಷ್ಯ ಪುರುಷ ಇದ್ದಾನೆ, ಅವನಿಗೆ ಸಾವಿರ ತಲೆ, ಸಹಸ್ರ ಶೀರ್ಷ, ಸಾವಿರ ತಲೆ, ಇದು ಕರೆಕ್ಟ್ ಆಯಿತು. ಮುಂದೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, ತಪ್ಪು ಲೆಕ್ಕ ಅಂದ ಅವನು. ಯಾಕಂದರೆ ಸಾವಿರ ತಲೆ ಇದ್ದರೆ ಎರಡು ಸಾವಿರ ಕಣ್ಣಿರಬೇಕು. ಆದರೆ ಮುಂದೆ ಓದಿದ, ಸಹಸ್ರ ಪಾತ್, ಓ ಸರಿ ಆಯಿತು ಅಂದ, ಸಾವಿರ ಬಿದ್ದು ಹೋಗಿದ್ದಾವೆ. ಒಬ್ಬ ಮನುಷ್ಯ ಸಾವಿರ ತಲೆ ಇದ್ದವನಿದ್ದಾನೆ, ಎರಡು ಸಾವಿರ ಇತ್ತು, ಒಂದು ಸಾವಿರ ಬಿದ್ದು ಹೋಗಿದೆ, ಒಂದು ಸಾವಿರ ಉಳ್ಕೊಂಡಿದೆ ಅಂತ ಲೆಕ್ಕ. ಇದು ಈ ಥರದ ಅನುವಾದ ಆಗೋಲ್ಲ ಇಲ್ಲಿ. ಅದಕ್ಕೆ ಹೇಳ್ತಾರೆ ಅವರು, ಇಲ್ಲಿ ಅಧ್ಯಾತ್ಮದಲ್ಲಿ ಗಣಿತ ಅತ್ಯಂತ ಸುಲಭ ಗ್ರಾಹ್ಯವಾಗಲಾರದ್ದು, ಅದು ಬೇರೆ ಇದೆ. ಇದನ್ನು ಒಂದು ವಿಷಯ ನಾನು ತಮಗೆ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಚಿಂತನೆ ನಮ್ಮ ಭಾರತೀಯ ಪ್ರಜ್ಞೆಯಲ್ಲಿ ಬಹಳ ದೊಡ್ಡದಾಗಿ ಬಂದದ್ದು.
ಪೂರ್ವ ಮತ್ತು ಪಶ್ಚಿಮಗಳ ಚಿಂತನೆಯ ಮೂಲದಲ್ಲಿ ಕೆಲವು ವ್ಯತ್ಯಾಸಗಳಿದ್ದಾವೆ, ಅದನ್ನು ನಾವು ಗುರುತಿಸಬೇಕು. ನಮ್ಮ ಭಾರತೀಯ ಚಿಂತನೆ ಅಥವಾ ನಮ್ಮ ಪೌರ್ವಾತ್ಯ ಚಿಂತನೆ ಮತ್ತು ಪಾಶ್ಚಿಮಾತ್ಯ ಚಿಂತನೆಯಲ್ಲಿರುವಂಥ ಮೂಲ ವ್ಯತ್ಯಾಸ. ಬಹುಶಃ ನಾವು ಎರಡೂ ಸರಿಯಾಗಿ ಓದ್ಕೊಂಡಿರೋದು ಸ್ವಲ್ಪ ಕಾಕ್ಷ ಕನ್ಫ್ಯೂಷನ್ ಆಗ್ತದೆ ನಮಗೆ. ಹಿಂದೆ ಜಗತ್ತಿನೊಳಗೆ ಎರಡು ರೀತಿಯ ತರ್ಕಗಳು ತುಂಬ ಉನ್ನತ ಮಟ್ಟದಲ್ಲಿದ್ದವು, ಎರಡು ರೀತಿ ತರ್ಕಗಳಿದ್ದವು. ಇಡೀ ಪಾಶ್ಚಾತ್ಯ ವಿಜ್ಞಾನಕ್ಕೆ ಗ್ರೀಕ್ ತತ್ವಜ್ಞಾನ ಬಹಳ ಮುಖ್ಯ ಆಗಿತ್ತು. ಆ ತರ್ಕ ಪದ್ಧತಿ ಮೂಲಕನೇ ಪಾಶ್ಚಾತ್ಯ ವಿಜ್ಞಾನ ಬೆಳೆದದ್ದು. ಆದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಭಾರತೀಯ ತತ್ವಶಾಸ್ತ್ರ ಮಾತ್ರ ಜೀವ ಕೊಟ್ಟದ್ದು. ಸ್ವಲ್ಪ ವ್ಯತ್ಯಾಸ ಗಮನಿಸೋಣ, ಅವರಿಗೆ ನಮಗೆ ವ್ಯತ್ಯಾಸ ಏನಿದೆ ಅಂತ. ಗ್ರೀಕ್ ಪದ್ಧತಿಯಲ್ಲಿ ಯಾವುದೇ ಒಂದು ಸತ್ಯಶೋಧನೆಗೆ ಹೊರಟಾಗ ಅವರು ಹಂತಗಳನ್ನು ಮಾಡಿಟ್ಟಿದ್ದಾರೆ. ಇವತ್ತಿಗೂ ನಮ್ಮ ಪಾಶ್ಚಾತ್ಯ ವಿಜ್ಞಾನಕ್ಕೆ ಅದೇ ತಳಹದಿ ಆಗಿರುವಂಥದ್ದು. ಯಾವುದೋ ಒಂದು ಸಂಶೋಧನೆ ಮಾಡಬೇಕು, ಒಂದು ಗುರಿ ಇದೆ, ಆ ಗುರಿ ಇಟ್ಟುಕೊಂಡು ಸತ್ಯದ ಕಡೆಗೆ ಹೊರಟಾಗ ನಮ್ಮ ಉದ್ದೇಶ ಇರೋ ತೀರ್ಮಾನದ ಕಡೆಗೆ ಕೊನೆಗೇನಾಗ್ತದೆ, ಅಲ್ಟಿಮೇಟ್ಲಿ ಏನಾಗ್ತದೆ, ಕೊನೆಗೇನಾಗ್ತದೆ, ರಿಸಲ್ಟ್ ಏನು. ನಾವೆಲ್ಲ ಪ್ರಯೋಗ ಮಾಡ್ಬೇಕಾದ್ರೆ ಹಾಗೆ ತಾನೆ, ವಾಟ್ ಈಸ್ ದ ರಿಸಲ್ಟ್, ವಾಟ್ ಈಸ್ ದ ಕನ್ಕ್ಲೂಷನ್. ನಾವು ಶುರು ಮಾಡೋದು ಸತ್ಯ ಶೋಧನೆ ಕಡೆಗೆ ಹೊರಟಾಗ ನಮ್ಮ ಗುರಿ ಇರೋದು ತೀರ್ಮಾನದ ಕಡೆಗೆ ಗುರಿ ಇರುವಂಥದ್ದು. ಈ ಮೊದಲು ಹಂತ ಬರ್ತದೆ. ಮೊದಲನೇದು ಸಂಭವನೀಯ ತೀರ್ಮಾನ ಅಂತ, ಊಹೆ, ಹೈಪೋಥೆಸಿಸ್ ಅಂತ ಕರೀತಾರೆ ಅದನ್ನು ಗ್ರೀಕ್ ಭಾಷೆಯಲ್ಲಿ. ಹೈಪೋಥೆಸಿಸ್, ಹೈಪೋಥೆಸಿಸ್ ಅಂದರೆ ಏನು? ಹಿಂಗಿರ್ಬೋದು ಅಂತ ಊಹೆ ಮಾಡ್ತೀವಿ. ಈಗ ಹಿಂಗೆ ಆಗಬೇಕಾದ್ರೆ ಹಿಂಗಿರ್ಬೇಕಲ್ಲ. ಇದು ಮನೆ ಮುಂದೆ ನಾ ಬೆಳಗ್ಗೆ ಎದ್ದಾಗ ಪೇಪರ್ ಬಿದ್ದಿರುತ್ತೆ ಅಂದರೆ ಯಾರೋ ಹಾಕಿರ್ಬೇಕಲ್ಲ, ಹಾಕಿದ್ರೆ ತಾನೇ ಪೇಪರ್ ಬೀಳೋದು. ಮನೆ ಮುಂದೆ ಹಾಲಿನ ಪ್ಯಾಕೆಟ್ ಇರ್ತದೆ ಅಂದರೆ ಯಾರೋ ಇಟ್ಟು ಹೋಗಿದ್ದಾರೆ ಅಂತ, ಯಾವನು ಇಟ್ಟಿದ್ದಾನೆ ಮುಖ ನೋಡಿಲ್ಲ ಅವ್ನು ನಾನು, ಆದರೆ ಇಟ್ಟು ಹೋಗಿದ್ದಾರೆ ಯಾರೊಬ್ಬರು. ಹೀಗೆ ಊಹೆ ಮಾಡ್ಕೊಳ್ಳೋದು, ಇದ್ರ ಹೈಪೋಥೆಸಿಸ್ ಅಂತ ಕರೀತಾರೆ. ಮೊದಲು ತೀರ್ಮಾನದ ಕಡೆಗೆ ಹೋಗುವ ಸಂಭವನೀಯ ತೀರ್ಮಾನ ಅಂತ ಹೇಳಿ ಹೈಪೋಥೆಸಿಸ್ ಅಂತಾರೆ. ಅದಾದ ನಂತರ ಆಲೋಚನೆ ಶುರು ಆಗ್ತದೆ, ಅದನ್ನು ರಿಸರ್ಚ್, ಸಂಶೋಧನೆ ಅಂತ ಕರಿಬೇಕು. 104 ಊಹೆಗಳಿದ್ದಾವೆ, ಇದು ಹೀಗಾಗೋಕ್ಕೆ ಸಾಧ್ಯ ಇದೆಯಾ, ಹೀಗಾಗೋಕ್ಕೆ ಸಾಧ್ಯ ಇದೆಯಾ. ಪ್ರಧಾನಮಂತ್ರಿಗಳ ಹತ್ಯೆ ಆಯಿತು ಭಾರತದಲ್ಲಿ, ತಕ್ಷಣ ಯಾರು ಮಾಡಿದರು? ಸುತ್ತಲ ಯಾರಿದ್ರು ನೋಡಿ, ಸುತ್ತಲೇ ಯಾರಿದ್ರು ನೋಡಿ, ಅವ್ರು ಸುತ್ತಲೇ ಯಾರಿದ್ರು, ಹುಡ್ಕೋಕ್ಕೆ ಶುರು ಆಯಿತು, ಊಹೆ ಶುರು ಆಯಿತು. ಅವ್ರು ಆಗಲಾರ್ದವ್ರು ಯಾರಾದರೂ ಇದ್ದರಾ? ಹಾಗಾದ್ರೆ ಕೆಲಸ ಮಾಡಿ, ಎಲ್ಲ ಚೆಕ್ ಮಾಡಿ, ಕ್ಯಾಮ್ರಾ ಚೆಕ್ ಮಾಡಿ, ಯಾರ್ಯಾರಿದ್ದಾರೆ. ಕಲ್ಪನೆ ಮಾಡ್ತೀನಿ ಹೇಗೆ ಡೈರೆಕ್ಷನ್ ಹೋಗ್ತದೆ ನಮ್ಮದು ಪಾಶ್ಚಿಮಾತ್ಯ ವಿಜ್ಞಾನದ್ದು, ನಮ್ಮ ಸಂಶೋಧನೆ ಇದು ಅಂದರೆ. ಆಗ ನೋಡಿದಾಗ ಅನಿಸ್ತು, ಮುಂದೆ ಇಬ್ಬರು ಕೂತಿದ್ದಾರೆ ಸಾಲಲ್ಲಿ, ಮುಂದಿನ ಸಾಲಲ್ಲಿ, ಇವರು LTTE ಅವರು. ಇಲ್ಲಿ ಯಾಕೆ ಬಂದರು ಹಾಗಾದರೆ? ಇವರಿಗೊಂದು ಥ್ರೆಟ್ ಇತ್ತು, ಆಗ ಹುಡುಕ್ರಿ ಅದನ್ನು ಅಂತ ಶುರು ಆಯಿತು. ಯಾವುದೋ ಒಂದು ಕ್ಯಾಮ್ರಾ ಸಿಕ್ತು, ಒಂದೊಂದು ಕುರಿ ಸಿಕ್ಕೋದು ಹೋಗ್ತದೆ. ಈ ಸಂಶೋಧನೆ ತೀರ್ಮಾನದ ಕಡೆಗೆ ಹೋಗ್ಬೇಕದು, ಯಾರು ಕಂಡು ಹಿಡಿದ್ರು, ಯಾರು ಹೊಡೆದ್ರು ಅಂತ ಹಿಡಿಬೇಕು. ಆ ತೀರ್ಮಾನದ ಕಡೆಗೆ ಮನಸ್ಸಿಟ್ಟಾಗ ಮೊದಲು ಇವ್ರು ಇರ್ಬೋದಾ, ಇವ್ರು ಇರ್ಬೋದಾ, ಇವ್ರು ಇರ್ಬೋದಾ. ತಾವು ದಯವಿಟ್ಟು ಗಮನಿಸಿ, 21 May ರಾಜೀವ್ ಗಾಂಧಿಯವ್ರ ಹತ್ಯೆ ಆದಮೇಲೆ ಮರುದಿನ ಪೇಪರಲ್ಲಿ ಯಾರು ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಯಾರೋ ಒಂದು ಘೋರ ಕೃತ್ಯ ಆಯಿತು, ಹೀಗಾಯಿತು ಅಂತ ಬರೆದದ್ದು, ಯಾರಿಗೂ ಗೊತ್ತಿಲ್ಲ. 15 ನಮ್ಮ ಸುದ್ದಿ ಬರೋಕ್ಕೆ ಶುರು ಆಯಿತು, ಅವರಿದ್ದರು, ಇವರಿದ್ದರು, ಇದ್ರ ಡಿಸ್ಕಷನ್ ಅಲ್ಲಾಗಿತ್ತಂತೆ ಶ್ರೀಲಂಕಾದಲ್ಲಿ ಅಂದರೆ ಊಹಾಪೋಹಗಳು ಶುರು ಆಯಿತು. ಆ ಊಹಾಪೋಹದ ಹಾದಿ ಹಿಡಿದು ಅವರೇನು ಮಾಡ್ತಾರೆ, ಫೊರೆನ್ಸಿಕ್ ಸೈಂಟಿಸ್ಟ್ ಹುಡ್ಕೊಂಡು ಹೋಗ್ತಾರೆ, ಯಾವ ಊಹೆ ಸರಿ, ಯಾವುದು ಗಟ್ಟಿ, ಯಾವುದು ಗಟ್ಟಿ ಅಲ್ಲ. ಹುಡ್ಕೊಂಡು ಹುಡ್ಕೊಂಡು ಹೋದಾಗ ರಿಸರ್ಚ್ ಆಗ್ತದೆ ನಡುವೆ. ಆ ರಿಸರ್ಚ್ ಮುಂದೆ ಹೋದ ಮೇಲೆ ವಿಚಾರಣೆ ಶುರು ಆಗ್ತದೆ, ಅನಾಲಿಸಿಸ್ ಶುರು ಆಗ್ತದೆ. 16 ಚಿಂತನೆ ಇದ್ದಾವಲ್ಲ, ಇದು ಅನಲೈಸ್ ಮಾಡಿ ಯಾವುದು ಸರಿ ಅಂತ. ಕೊನೆಗೆ ಇದಾದರೆ ಇದು ಹೀಗೆ, ಸಿಕ್ಕರು ನೋಡಿ, ಇವರು ಸಿಕ್ಕರು ನೋಡಿ, ಇವರೇ ಅಂದಾಗ ಪೂರ್ತಿ ಕಥೆ ಬರುತ್ತೆ. ಇವರು ಅವತ್ತೇನು ಮಾಡಿದರು, 2nd ಏನು ಮಾಡಿದರು, 3rd ಏನು ಮಾಡಿದರು. ಈ ಪೂರ್ತಿ ತೀರ್ಮಾನದ ಹಿಂದೆ ಇರಬೇಕಾದದ್ದು ಹೈಪೋಥೆಸಿಸ್, ಆಮೇಲೆ ರಿಸರ್ಚ್, ಆಮೇಲೆ ಅನಾಲಿಸಿಸ್, ಆ್ಯಂಡ್ ಫೈನಲಿ ಕನ್ಕ್ಲೂಷನ್ ಅಥವಾ ರಿಸರ್ಚ್ ತೀರ್ಮಾನ ಅಂತ ಹೇಳ್ತೀವಿ. ಆದರೆ ಭಾರತೀಯ ಪದ್ಧತಿ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿದ್ದದ್ದು. ಅನುಭವದಿಂದ, ಶಾಸ್ತ್ರಗಳಿಂದ ಪಡೆದದ್ದು ಈಗಾಗಲೇ ಇರುವಂಥದ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ನಾವು. ನಮ್ಮಲ್ಲಿ ತೀರ್ಮಾನ ಮೊದಲು, ಇದು ಹೀಗೆ ಅಂತ ತೀರ್ಮಾನ ಮಾಡ್ತೀವಿ. ಮಾಡಿ ರಿಸರ್ಚ್ ಮಾಡೋಂಗಿಲ್ಲ ಅಂತಲ್ಲ, ಸಂಶೋಧನೆ ತುಂಬ ಆಗತ್ತೆ. ಆದರೆ ಸಂಶೋಧನೆ ಮಾಡುವ ಉದ್ದೇಶ ಅಂದರೆ ಅದನ್ನು ನಮ್ಮ ಅನುಭವಗಳಿಗೆ ಪಕ್ಕ ಮಾಡುವಂಥದ್ದು. ಹೌದಲ್ಲ, ಅವತ್ತು ಹೇಳಿದ ಕರೆಕ್ಟ್ ಅಲ್ವಾ ಇದು? ಹೌದು, ನಮ್ಗೆ ಗೊತ್ತಿರಲಿಲ್ಲ ನೋಡಿ, ಅವ್ರು ಸುಮ್ಮನೆ ನಂಬ್ಕೊಂಡಿದ್ವಿ ನಾವು, ಈಗ ಗೊತ್ತಾಯ್ತು ಏನರ್ಥ ಅಂತ ತಿಳ್ಕೊಂಡು. ಎಷ್ಟೋ ಜನ ಹೇಳ್ತಾರೆ, ನನ್ನ ನೆನಪಿದೆ VK ಅರವಿರಾವ್ ಅವ್ರ ಜೊತೆಗೆ ಒಂದ್ಸಲ ನಾನು ಪ್ರವಾಸ ಮಾಡ್ತಿರ್ಬೇಕಾದ್ರೆ ಈ ಕೆಲವು ಪದ್ಧತಿಗಳಲ್ಲಿ ಪರಿಶಂಚಾಮಿ ಅಂತ ಮಾಡ್ತಾರೆ. ಊಟಕ್ಕೆ ಕೊಡುವಾಗ ತಟ್ಟೆ ಹಾಕಿದಾಗ ಸುತ್ತಲೂ ನೀರು ಹಾಕ್ತಾರೆ, ನೀರು ಹಾಕಿ 2 ತುತ್ತನ್ನು ಇಡ್ತಾರೆ. ಅದು 2 3 ಅದು ಸಂಪ್ರದಾಯಕ್ಕೆ ಬಂದ ಹಾಗೆ ಇರ್ತದೆ. VK ಅರವಿಂದ್ ಎಲ್ಲ ವೇಸ್ಟ್ ನೋಡಿ, ಆಲ್ ವೇಸ್ಟ್ ಆಫ್ ಫುಡ್ ಅಂತಂದ್ರೆ, ನಾನು ಹೇಳಿದೆ ಇಲ್ಲ ಸರ್, ಅವತ್ತಿನ ಸಿದ್ಧಾಂತ ಬೇರೆ ಇತ್ತದು. ಏನು ಸಿದ್ಧಾಂತ ಇರೋಕ್ಕೆ ಸಾಧ್ಯ ಇದ್ರೆ, ನೀರು ಹಾಕಿದರೆ ಏನಾಯ್ದಂಗಾಯ್ತು ಅಂದರು. ನಾನು ಹೇಳಿದೆ ಇವತ್ತು ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆ ಬಂದಿದೆ, ಡೈನಿಂಗ್ ಟೇಬಲ್ ಬಂದಿದೆ. ಆಗ ಜನ ಮೊದಲು
ಗೋಮಯದಿಂದ ಸಾರಿಸ್ತಾ ಇದ್ರು ನೆಲ. ನೆಲದ ಮೇಲೆ ಎಲೆಗಳನ್ನು ಜೋಡಿಸಿ ಒಂದು ತಟ್ಟೆ ಥರ ಮಾಡ್ಕೋತಾ ಇದ್ರು. ಇವತ್ತಿಗಾದರೂ ಮುತ್ತುಗದಲ್ಲೇ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಆ ಎಲೆ ಮೇಲೆ ಊಟ ಮಾಡ್ತಾ ಇದ್ರು. ಮಾಡುವಾಗ ಕೆಲವು ಕೀಟಗಳು ಹರಿದು ಎಲೆಯಲ್ಲಿ ಬರಬಹುದು. ಅದು ಬರಬಾರ್ದು ಅಂದರೆ ಏನು ಮಾಡ್ತೀವಿ? ಸುತ್ತ ನೀರು ಹಾಕಬೇಕು. ಅಂದರೆ ನಮ್ಮ ಎಲೆಗೆ ಅದು ಬರಬಾರ್ದು ಅಂತ ಒಂದು ನೀರಿನ ಒಂದು ಬಂಧ ಹಾಕಿದ ಹಾಗೆ. ಆಮೇಲೆ ಕರುಣೆ ಬೇರೆ, ಎಲ್ಲರೂ ಹೆಂಗೆ ಹಾಕಿದ್ರು ಪಾಪ, ಅವಕ್ಕೆ ಯಾರು ಆಟ ಊಟ ಕೊಡಬೇಕು, ಅದಕ್ಕೆ ಎರಡು ತನ್ನ ಇಡಬೇಕು. ಇದು ಎಷ್ಟು ಚಂದದ ಮಾತು. ಇದು ನಮಗೆ ಮೆಕ್ಯಾನಿಕಲ್ ಆಗಿ ಮಾಡಿದಾಗ ಅದು ಮೀನಿಂಗ್ಲೆಸ್ ಅನಿಸ್ಬಿಡುತ್ತೆ, ಅರ್ಥ ಇಲ್ಲ ಅನಿಸ್ಬಿಡುತ್ತೆ. ಇದು ಸಿದ್ಧಾಂತ ಮೊದಲೇ ಮಾಡಿಟ್ಟಿದ್ದಾರೆ ನಮ್ಮವರು. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ಬೋದು. ನಾನು ಅಮೇರಿಕೆಯಲ್ಲಿ ಒಂದು ಸಲ ಪಾಠ ಮಾಡುವಾಗ MBA ಸ್ಟೂಡೆಂಟ್ಸಿಗೆ ಮಾಡ್ತಿದ್ದೆ, ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ. ಅವ್ರು ಬಹಳ ಅಭಿಮಾನದಿಂದ ಹೇಳ್ಕೊತಾರೆ, ಮ್ಯಾಸ್ಲೋಸ್ ಹೈರಾರ್ಕಿಕಲ್ ನೀಡ್ಸ್, ಅಬ್ರಹಾಮ್ ಮ್ಯಾಸ್ಲೋ. ಮ್ಯಾಸ್ಲೋ ಅನ್ನೋನು ಹೇಳಿದ, ನಮ್ಮ ಅವಶ್ಯಕತೆಗಳ ಹಂತಗಳಿದ್ದಾವೆ, 5 ಹಂತಗಳಿದ್ದಾವೆ. ಅವ್ರು ಹೇಳ್ತಾರೆ ಫಿಸಿಯೋಲಾಜಿಕಲ್ ನೀಡ್ಸ್, ಮೊದಲು ರೋಟಿ ಕಪಡ ಮಕಾನ್, ಹಸಿವೆ ಆಗಿಬಿಟ್ಟಿದೆ ಮನುಷ್ಯ, ಕಂಗಾಲಾಗಿದ್ದಾನೆ, ಅವನಿಗೆ ಬಂಗಾರ ಬೇಕಂದ್ರೆ ಬೇಡ ಸ್ವಾಮಿ, ಊಟಕ್ಕೆ ಹಾಕಿ ಸ್ವಾಮಿ, ಪ್ರಾಣ ಹೋಗ್ತಾ ಇದೆ ನಂದು ಅಂತ. ನಾವು ಫಸ್ಟ್ ಬೇಕಾದದ್ದು ಊಟ. ಆ ಊಟದ ಅವಶ್ಯಕತೆ ಮುಗಿದ ಮೇಲೆ ಅದಕ್ಕೆ ಹೇಳ್ತಾರೆ, ಮನೆಗೆ ಬಂದು ಕೂತಿದ್ದಾನೆ, ಕಂಗಾಲಾಗಿದ್ದಾನೆ ಭಿಕ್ಷುಕ, ಊಟಕ್ಕೆ ಹಾಕ್ತೀರಿ ನೀವು 2 ಚಪಾತಿ, ತನ್ನ 3-4 ತಿನ್ಬೋದು, 5 ತಿನ್ಬೋದು, ಇನ್ನೂ ಹಾಕೋಕ್ಕೋದ್ರೆ ಅಮ್ಮ ಬೇಡ ಹೊಟ್ಟೆ ತುಂಬ, ಇದ್ರೆ ಕಟ್ಟಿಕೊಡಿ ಸಾಯಂಕಾಲಕ್ಕಾಗತ್ತೆ ಅಂತ. ಅಂದರೆ ಈಗಿನ ಊಟ ಚಿಂತೆ ಕಮ್ಮಿ ಆಗಬೇಕು ಅಂತ. ಮೊದಲು ರೋಟಿ ಕಪಡ ಮಕಾನ್, ಮನುಷ್ಯನ ಅವಶ್ಯಕತೆಗಳು. ಅದು ಪೂರ್ತಿ ಆದ ಮೇಲೆ ಎರಡನೇದು ಭದ್ರತೆ ಕಡೆ ಹೋಗ್ತದೆ. ಭದ್ರತೆ ಅದಕ್ಕೆ ಹೇಳ್ತಾರೆ, ನೋಡಪ್ಪ ಒಂದು ಕಾಯಂ ಮಾಡ್ಕೊ, ಒಳ್ಳೆ ನೌಕರಿ ಹಿಡಿ, ಭದ್ರ ಕಾಯಂ ಆಯ್ತಾ, ಕನ್ಫರ್ಮ್ ಆಯ್ತಾ, ಏಕೆ ಭದ್ರತೆ ಬೇಕು, ಬರೀ ನೌಕರಿ ಒಂದೇ ಅಲ್ಲ, ಕಾಯಂ ಆಗಬೇಕು. ಅದು ಆದಮೇಲೆ ಏನು ಮಾಡ್ತಾರೆ, ಫಿಸಿಯೋಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ಭದ್ರತೆ ಅವಶ್ಯಕತೆ. ಅದಾದಮೇಲೆ ಮೂರನೇದು ಲವ್ ಆ್ಯಂಡ್ ಅಫೆಕ್ಷನ್, ಪ್ರೀತಿ ಅಂತಃಕರಣದ್ದು. ನೋಡಪ್ಪ ನೌಕರಿ ಆಯಿತು, ಕಾಯಂ ಆಯಿತು, ಮದುವೆ ಮಾಡ್ಕೊ, ನಿಂದೊಂದು ಮನೆ ಮಾಡ್ಕೊ, ಸಂಸಾರ ಮಾಡ್ಕೊ. ಅದು ಮೂರನೇ ಹಂತ. ಅದು ದಾಟಿತು. ಅದಾದಮೇಲೆ ನಾಲ್ಕನೇದು, ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ಬಹಳ ಜನಕ್ಕೆ 4-5 ಇದೆ ಅಂತ ಗೊತ್ತೇ ಇಲ್ಲ, 3 ಸಾಕು ಅಂತಾರೆ. ಒಂದು 30-40 ಸಾಯ್ತು, ಎಷ್ಟು ಬೇಗ ಸಾಕು, ಬೇಕಾದಷ್ಟಾಯ್ತು ನಮ್ಮದು ಅಂತಿರ್ತಾರೆ. ಆದರೆ 4 ಇದೆಯಲ್ಲ, ನಾನು, ನನ್ನ ಮನೆ, ನಾನು, ಚಿಂತೆ, ಭದ್ರತೆ ಆಯಿತು, ಒಂದು ಸಂಸಾರ ಅಂತ ಆಯ್ತು, ಸಂತೋಷ ಆಯಿತು, ಇಷ್ಟಕ್ಕೆ ನಿಂತ್ಕೊಳ್ಳಲ್ಲ, ನಾನು ಏನಾದರೂ ಸಾಧನೆ ಮಾಡಬೇಕು. ಅದು 4 ಬಹಳ ಮುಖ್ಯ, ಸೆಲ್ಫ್ ಎಸ್ಟೀಮ್, ಏನಾದರೂ ಸಾಧನೆ ಮಾಡಬೇಕು ಅಂತ ಹೋಗ್ತಾನೆ, ದುಡಿತಾನೆ, ಹೋಗ್ತಾ ಸಮಾಜಕ್ಕೆ ಕೆಲಸ ಮಾಡ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, 10-6 ಕೆಲಸ ಮಾಡ್ತಾನೆ. ಅದು ಆದಮೇಲೆ ಕೊನೆಗೊಂದ್ಸಲ ಬರ್ತದೆ ಕಾಲ, ಇದೆಲ್ಲ ಮಾಡಿದ್ಮೇಲೆ 5 ಹಂತ ಕೊನೆದು, ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ, ಆತ್ಮ ಸಾಕ್ಷಾತ್ಕಾರ ಆಗುವಂಥದ್ದು. ಇಷ್ಟೆಲ್ಲ ಓಡಾಡ್ಕೊಂಡಂತಾನೆ, ಏನು ಮಾಡಿದೆ ನಾನೆಲ್ಲ ಅಂತಾನೆ, ಇಷ್ಟೆಲ್ಲ ಮಾಡಿದ್ದಾಯ್ತು, ಏನು ಪ್ರಯೋಜನ, ಸಾಕಪ್ಪ ಇನ್ನ ನನ್ನ ಮನಸ್ಸಿಗೆ ನಾನು ಸಮಾಧಾನ ಇಟ್ಕೊಂಡ್ಬಿಟ್ರೆ ಸಾಕು, ಇದು ಯಾವುದೂ ಬೇಡ ನನಗೀಗ ಅಂತ ಒಂದು ಹಂತ ಬರ್ತದೆ. ಅದು ಸೆಲ್ಫ್ ಆ್ಯಕ್ಚುಲೈಸೇಷನ್, ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳುವಂಥದ್ದು. ಇದು 5 ಹಂತಗಳನ್ನು ಆತ ಕಂಡು ಹಿಡಿದ್ರು. ಅಬ್ರಹಾಮ್ ಮ್ಯಾಸ್ಲೋ ಭಾಳ ದೊಡ್ಡ ಸೋಷಿಯಾಲಜಿಸ್ಟ್ ಅಂತ ಹೆಸರು. ಅದನ್ನು ಹೇಳಬೇಕಾದ್ರೆ ನಾನು ಹೇಳ್ತಿದ್ದೆ, ಸ್ವಾಮಿ ನಿಮ್ಮ ಮ್ಯಾಸ್ಲೋ ಪಾಪ 6 ಸಿಗಲೇ ಇಲ್ಲ, ಇನ್ನೂ 5 ಸಿಕ್ಕದ ಅವನಿಗೆ. ಇದು ನಮ್ಮ ತೈತ್ರಿ ಉಪನಿಷತ್ತಲ್ಲಿ ಎಷ್ಟೋ 1000 ವರ್ಷದಿಂದ ಹೇಳಿದ್ದಾರೆ. ನಮ್ಮಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಸಚ್ಚಿದಾನಂದ ಕೋಶ, ಕೊನೆಗೆ ಬೇಕಾದ ಆನಂದನೇ, ಆತ್ಮ ಆನಂದ ಬೇಕು ನಮಗೆ. ಇದು 5 ಅವತ್ತು ಹೇಳಿದ್ದಾರೆ, ಎಷ್ಟು ವರ್ಷಗಳ ಹಿಂದೆ. ಅಂದರೆ ಏನು ಹೇಳ್ತೀನಿ ಅಂದರೆ, ಆಗಿನ ದೃಷ್ಟಾರರು, ದಾರ್ಶನಿಕರು, ಋಷಿಗಳು ಅಂತ ಏನು ಕರಿತೀವಿ, ಅವರು ಇಡೀ ಜೀವನದ ಸಾರ ಸರ್ವಸ್ವನ ಕೆಲವು ಸಿಂಪಲ್ ಸೂತ್ರದಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ತೀರ್ಮಾನ ಆಗೋಗಿದೆ ಅವತ್ತು ಇದು 5 ಅಂತ. ಆ ತೀರ್ಮಾನವನ್ನು ಅನುಭವಗಳು ಪಕ್ಕ ಮಾಡ್ತವೆ. ಇದನ್ನು DVG ಮ್ಯಾಸ್ಲೋಕ್ಕಿಂತ ಮೊದಲೇ ಬರೆದ್ರು ಅನಿಸುತ್ತೆ. 4 ಬರೀತಾರಲ್ರಿ ಇಡೀ ಮ್ಯಾಸ್ಲೋ ಥಿಯರಿ, 4 ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೆ ಮಂಕುತಿಮ್ಮ. 5 4 ಕಟ್ಟದಿಟ್ಟಿದ್ದಾರೆ ನೋಡ್ರಿ ಹೇಗೆ. ಅದನ್ನು ಅನ್ನದಾತುರ, ಮೊದಲೇ ಬೇಕಾದ ಅನ್ನದಾತುರ, ಮೊದಲು ಮನುಷ್ಯನಿಗಿರುವಂಥದ್ದು ಅನ್ನದಾತುರಕ್ಕಿಂತ, ಎರಡನೇದಿದೆಯಲ್ಲ ಇನ್ನೂ ಮೋರ್ ಇಂಟೆನ್ಸ್ ಅದು ಚಿನ್ನದಾತುರ. ಅನ್ನ ಇಷ್ಟಾದರೆ ಸಾಕು ಅನಿಸುತ್ತೆ, ಚಿನ್ನ ಎಷ್ಟು ಸಾಕು ಹೇಳೋಕ್ಕಾಗೋದಿಲ್ಲ. ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಹೆಂಡತಿಗೆ ಆರಾಮಿಲ್ಲ, ಗಂಡನಿಗೆ ಆರೋಗ್ಯ ಕೆಟ್ಟೋಗಿದೆ, ಬಂಗಾರ ಮಾರು ಅಂತಳಕ್ಕೆ, ಬದುಕಿಸೋ ಗಂಡನ ಬದುಕಿಸೋ ಮೊದಲು, ಬಂಗಾರ ಬೇಡ ನನಗೆ, ಆ ಜೀವ ಬದುಕಬೇಕು. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ. ಇದೆಲ್ಲಕ್ಕಿಂತ 4 ನಾನು 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 ಮಾಡಿದ್ದು ನಾನು ಮಾಡಿದ್ದು ಅಂತ ಹೇಳಿ ನಮ್ಮನ್ನೆಲ್ಲ ಎಲ್ಲರನ್ನೂ ಕಾಡಿದ್ದಿದ್ದು ನಾನು ಅನ್ನುವಂಥದ್ದು. ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ, ಎಲ್ಲರಕ್ಕಿಂತ ತೀಕ್ಷ್ಣತಮ. ಇದರಿಂದ ಅನ್ಯಾಯ ಏನಾಗುತ್ತೆ ಅಂದರೆ ಅಲ್ಲಕಂ ತೀಕ್ಷ್ಣತಮ, ಕೊನೆಗೆನದು
ಕೊನೆಗೆ ಅದು ನನಗೆ ಯಾಕೆ ಬರಲಿಲ್ಲ ನಕೋ. ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತನ ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ನಮಗೊಂದು ಆತ್ಮ ಪ್ರಜ್ಞೆ ಇದೆ ಅನ್ನೋದು ಮರೆಸಿಬಿಡ್ತದಲ್ಲ, ಅದು ಎಲ್ಲಕ್ಕಿಂತ ತೀಕ್ಷ್ಣ ಆದದ್ದು. ನೋಡಿ, ಅನ್ನ ಚಿನ್ನ ಗಂಡಲು ಹೆಣ್ಣು ಗಂಡಲವು ಮನ್ನಣೆಯ ದಹ ಆತ್ಮ, ಈ ಐದು ಹಂತಗಳನ್ನು ಒಂದು ನಾಲ್ಕು ಸಾಲಲ್ಲಿ ಕಟ್ಟದಿಟ್ಬಿಟ್ಟಿದ್ದಾರಲ್ಲ, ಅದ್ಭುತ ಅಲ್ವಾ? ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ತೀರ್ಮಾನ ಮೊದಲು. ಇದು ಯಾವತ್ತು ಪಾಶ್ಚಿಮಾತ್ಯ ಸಿದ್ಧಾಂತ ಯಾವಾಗಲೂ ಹೇಳ್ತೀನಿ ಹೇಗಿದೆ ಅಂದರೆ, ಕಣ್ಣಲ್ಲಿ ಒಂದು ಸಣ್ಣ ದೀಪ ಹಿಡ್ಕೊಂಡು ಗಾಢ ಕತ್ತಲೆಯಲ್ಲಿ ಹೊರಟಿದ್ದೀವಿ ನಾವು. ಕತ್ತಲೆಯಲ್ಲಿ ಹೊರಟಾಗ ನನಗೆ ಕಾಣಿಸೋದೇ ಮೂರು ನಾಲ್ಕು ಅಡಿ ಅಷ್ಟೇ ಕಾಣಿಸೋದು. ಓ, ಇದು ಸತ್ಯ ನೋಡಿ, ಇಲ್ಲಿ ಟೇಬಲ್ ಇದೆ, ಇನ್ನೇನೂ ಇಲ್ಲ ಕೋಣೆಯಲ್ಲಿ ಅಂತ ತೀರ್ಮಾನ ಮಾಡಿಬಿಡ್ತೀನಿ ನಾನು. ಎಲ್ಲ ಕತ್ತಲೆ ಇದೆ ಅಂತ ಇಟ್ಕೊಳ್ಳಿ, ಒಂದು ಸಣ್ಣ ಹಣತೆ ಇಟ್ಕೊಂಡು ಬಂದಿದ್ದೀನಿ, ಇದು ಕಾಣಿಸ್ತದೆ ನನಗೆ. ಓಹೋ, ಕೋಣೆಯಲ್ಲಿ ಇನ್ನೇನೂ ಇಲ್ಲ, ಈ ಟೇಬಲ್ ಒಂದೇ ಇದೆ ಅಂತೀನಿ. ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಟೇಬಲ್ ಇದೆ, ಅದೊಂದೇ ಅಲ್ಲ, ಇದು ಒಂದು ಟೇಬಲ್ ಇದೆ, ಓ ಅಲ್ಲೊಂದು ಕುರ್ಚಿ ಇದೆ, ಅಲ್ಲೊಂದಿಷ್ಟಿದೆ ಅಂತ ಒಂದೊಂದಾಗಿ ಕಂಡುಕೊಂಡು ಹೋಗೋದು. ಹಂತ ಹಂತವಾಗಿ ಸತ್ಯಗಳು ಬದಲಾಗ್ತಾ ಹೋಗ್ತವೆ. ಈ ಗ್ರೀಕ್ ತತ್ವಜ್ಞಾನದ ಸಿದ್ಧಾಂತ ಏನಿದೆಯೋ ತರ್ಕಶಾಸ್ತ್ರ ಅಂತ, ಅದರೊಳಗೆ ಸತ್ಯಗಳು ಕಾಲಕಾಲಕ್ಕೆ ಬದಲಾಗ್ತಾ ಹೋಗ್ತವೆ ಅಂತ. ಆದರೆ ನಮ್ಮ ಭಾರತೀಯ ಸಿದ್ಧಾಂತದಲ್ಲಿ ಹಾಗಲ್ಲ. ರಾಮ ಕಂಡರಿಸಿದಂಥ ಸತ್ಯ, ಕೃಷ್ಣ ಕಂಡರಿಸಿದ ಸತ್ಯ, ಮಹಾವೀರ ಆಗಲಿ ಬುದ್ಧ ಕಂಡರಿಸಿದ ಇವತ್ತಿನ ಸತ್ಯಕ್ಕೆ ಬೇರೆ ಅಲ್ಲ ಅದು. ಯಾಕಂದರೆ ಆ ಸತ್ಯ ಬದಲಾಗುವಂಥ ಸತ್ಯ ಅಲ್ಲ. ನಮ್ಮಲ್ಲಿ ಯಾವುದೋ ಕತ್ತಲೆ ಬಿದಿಪದ ಬೆಳಕಿನಲ್ಲಿ ಹುಡುಕಿದಂಥ ಸತ್ಯ ಅಲ್ಲ. ಕಣ್ಣು ಕೋರೈಸುವ ಪ್ರಖರವಾದ ಬೆಳಕಿನಲ್ಲಿ ನಮ್ಮ ದೃಷ್ಟಾರರು, ಋಷಿಗಳು, ಮುನಿಗಳು ಏನು ಸತ್ಯವನ್ನು ಕಂಡುಕೊಂಡಿದ್ರೋ ಅದು ನಮ್ಮ ಅನುಭವದ ಪಕ್ಕಾದಾಗ ಅದು ಸತ್ಯ ಅಂತ ಗೊತ್ತಾಗುತ್ತೆ. ಇದು ವ್ಯತ್ಯಾಸ. ಅವರು ಊಹೆಯಿಂದ ತೀರ್ಮಾನದ ಕಡೆಗೆ ಹೋದರೆ, ನಾವು ತೀರ್ಮಾನದಿಂದ ಶುರು ಮಾಡಿ ಅನುಭವದ ಮೂಲಕ ಅದನ್ನು ಖಾತ್ರಿ ಮಾಡ್ಕೋತೀವಿ. ಇದು ಮೂಲ ದೃಷ್ಟಿ ಇರುವಂಥದ್ದು. ಈ ದೃಷ್ಟಿಯನ್ನು ಇಲ್ಲಿಬಿಟ್ಟು ನಾಳೆಗೆ ಮುಂದುವರಿಸೋಣ ಅಂತ ಹೇಳ್ತೇನೆ. ನಮಸ್ಕಾರ.